ಶಾಸಕರ ರಾಜೀನಾಮೆ ಪತ್ರವನ್ನು ಪರಿಶೀಲಿಸಲಾಗಿದೆ, ಸರಿಯಾದ ತೀರ್ಮಾನ ಪ್ರಕಟಿಸುತ್ತೇನೆ ಎಂದು ಸ್ಪೀಕರ್. ಜೆಡಿಎಸ್ ಕಾಂಗ್ರೆಸ್ ಒಟ್ಟಾಗಿ ಫೈಟ್, ಮೈತ್ರಿ ಒಂದಾದರೆ ಹೆಚ್ಚು ಸ್ಥಾನ ಗೆಲ್ತೀವಿ, ಸಮನ್ವಯ ಸಮಿತಿ ಸಭೆಯಲ್ಲಿ ದೋಸ್ತಿ ಮಾತು. ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕ ಉಮೇಶ್ ಜಾಧವ್ ಗುಡ್ ಬೈ, ಇನ್ನು ಅನೇಕ ನಾಯಕರು ಬಿಜೆಪಿ ಸೇರಬಹುದು, ದೋಸ್ತಿಗಳಿಗೆ ಶಾಕಿಂಗ್ ಹೇಳಿಕೆ ನೀಡಿದ ಲಿಂಬಾವಳಿ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕೇಂದ್ರದ ಮಾಜಿ ಸಚಿವ, ಚಿಕಿತ್ಸೆ ಫಲಕಾರಿಯಾಗದೆ ಧನಂಜಯ್ ಕುಮಾರ್ ನಿಧನ, ಕಂಬನಿ ಮಿಡಿದ ಹಲವು ಗಣ್ಯರು. ಇಂದು ಭಾರತ ಉಗ್ರವಾದ ಕಿತ್ತೊಗೆಯಲು ಸನ್ನದ್ಧವಾಗಿದೆ, ಇದಕ್ಕೆ ದೇಶದ ಜನರು ಒಪ್ಪಿಕೊಂಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳಲು ಬಯಸ್ತೇನೆ, ನಮ್ಮ ಸೇನಾಪಡೆಗಳು ಏನು ಹೇಳುತ್ತವೆ ಎಂಬುದನ್ನ ನಂಬದಿರಬಹುದು, ಆದರೆ ನಾವು ನಮ್ಮ ಪಡೆಗಳನ್ನ ಹೆಮ್ಮೆಯಿಂದ ಬೆಂಬಲಿಸಬೇಕಿದೆ, ಹೆಮ್ಮೆ ಪಡಬೇಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. પ્રભુ શિવને નર્મદાનો જળાભિષેક કરી રહ્યા છીએ, તો આજે શિવરાત્રીના પાવન પર્વે સમગ્ર ગુજરાત સંકલ્પ કરે કે અમે પાણીને પણ બચાવીશું. તમે જુઓ, મોટી ક્રાંતિ આવી જશે. આજે અહીંયા રેલવેના પણ પ્રોજેક્ટ્સની યોજના બની. જે ગતિથી રેલવેનું કામ ચાલી રહ્યું છે, ઇલેક્ટ્રિફિકેશનનું હોય, ગેજ કન્વર્ઝનનું હોય, ડબલ લાઇનનું કામ હોય, પહેલાં થતું હતું એના કરતાં ડબલ સ્પીડ છે. હવે તમને બધા નવું નહીં લાગે, કારણ તમે મને જોયો છે કેવી રીતે કામ કરવું છે. પણ દેશ લોકોના લોકોને આશ્ચર્ય થશે કે આવું થાય. હું એમને કહું છું, આવું ગુજરાત જોઈ આવું, થાય બધું થાય, કરીએ તો થાય ને ભાઈ. પહેલાં કરતાં જે કામ થશે અને ડબલ સ્પીડથી, પહેલાં કરતાં જે કામ થતા હતા એના કરતાં ડબલ સ્પીડથી. આપણે પ્રધાનમંત્રી કિસાન સન્માન નિધિની એક યોજના લાવ્યા. પહેલા 2000 રૂપિયા પહોંચી જશે, એને ખાતર ખરીદવાનું હોય, એને બીજ ખરીદવાના હોય, દવા લાવવાની હોય, એને કામ આવશે. અને એવો ગભગોળો ચલાવ્યો, એવો ગભગોળો ચલાવ્યો, ભાષણ ચાલુ કરી દે, કશું કરવાનું નહીં. 10 વર્ષ સુધી ખેડૂત જે થવું એ થાય, કશું કરવાનું નહીં. અને તમને આશ્ચર્ય થશે, ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕಾರವನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಇನ್ನೆರಡು ದಿನಗಳಲ್ಲಿ ತೀರ್ಮಾನಿಸುವುದಾಗಿ ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಬೆಳಗ್ಗೆ ಉಮೇಶ್ ಜಾಧವ್ ನನ್ನನ್ನು ಭೇಟಿ ಮಾಡಿ ವೈಯಕ್ತಿಕವಾಗಿ ಕಾರಣದಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವುದಾಗಿ ಪತ್ರದಲ್ಲಿ ಹೇಳಿದ್ದಾರೆ. ನಾನು ಕಾನೂನಿನ ಅಂಶಗಳನ್ನು ಪರಿಶೀಲಿಸಿ 2 ದಿನಗಳಲ್ಲಿ ನಿರ್ಧಾರವನ್ನ ಪ್ರಕಟಿಸುತ್ತೇನೆ ಅಂತ ತಿಳಿಸಿದ್ದಾರೆ. ಇನ್ನು ಈಗಾಗಲೇ ಜಾಧವ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ದೂರು ನೀಡಿದೆ, ಅದನ್ನ ಕೂಡ ಪರಿಶೀಲನೆಯನ್ನ ಮಾಡಿದ್ದೇನೆ. ಅವರ ರಾಜೀನಾಮೆ ಪತ್ರವನ್ನ ಪರಿಶೀಲಿಸಲಾಗಿದೆ, ಸೂಕ್ತ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ಪ್ರಕಟಿಸುತ್ತೇನೆ ಅಂತ ಹೇಳಿದ್ದಾರೆ. ಇನ್ನು 4 ಶಾಸಕರನ್ನ ಅನರ್ಹಗೊಳಿಸುವಂತ ಕಾಂಗ್ರೆಸ್ ನೀಡಿರುವ ದೂರಿನ ಬಗ್ಗೆ ಈಗಾಗಲೇ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಸಲಹೆಯನ್ನ ಪಡೆದಿದ್ದೇನೆ. ವಿಧಾನಸಭೆ ಸ್ಪೀಕರ್ ಆಗಿ ನನ್ನ ಇತಿಮಿತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನಷ್ಟೇ ನಾನು ಮಾಡಲು ಸಾಧ್ಯ, ಊಹಾಪೋಹ ಪ್ರಶ್ನೆಗಳಿಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಂದಿದ್ದಾರೆ, ಕೊಟ್ಟಿದ್ದಾರೆ, ಅದ್ರ ಮೇಲೆ 9:40ಕ್ಕೆ ಸ್ವೀಕಾರ ಮಾಡಿದ್ದೇನೆ ಅಂತ ಹೇಳಿದ್ದೇನೆ ಅಷ್ಟೇ. ಉಳಿದದ್ದು ಬೆಂಗಳೂರಿಗೆ ಹೋದಾಗ ಅದು ನನ್ನ ಜೊತೆಲಿ ತಗೊಂಡೋಗ್ಬೇಕು, ನಮ್ಮ ಕಚೇರಿಯಲ್ಲಿ ಕೊಡಬೇಕು, ಅಧಿಕಾರಿಗಳೆಲ್ಲ ಬರಬೇಕು, ಲಾ ತಿಳಿದವರು ನಮ್ಮ ಲಾ ಸೆಕ್ಟರ್ ಬರಬೇಕು, ಆಮೇಲೆ ಡಿಸಿಷನ್. ಅದೆಲ್ಲ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಮ್ಮ ರಾಜಕೀಯ ಭವಿಷ್ಯ ಹಾಳು ಮಾಡಿಕೊಂಡಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಸಮನ್ವಯ ಸಮಿತಿ ಸಭೆಗೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವ ಕುರಿತು ಸಿದ್ದರಾಮಯ್ಯ ಅವರು ನೀಡಿರುವ ದೂರಿನ ಬಗ್ಗೆ ಸ್ಪೀಕರ್ ಅವರು ಪರಿಶೀಲನೆ ನಡೆಸುತ್ತಾರೆ ಎಂದಿದ್ದಾರೆ. ಉಮೇಶ್ ಜಾಧವ್ ಅವರನ್ನ ಕೆಲವು ಶಕ್ತಿಗಳು ದಾರಿ ತಪ್ಪಿಸಿವೆ. ಕಾಂಗ್ರೆಸ್ ಉಮೇಶ್ ಜಾಧವ್ ಅವರಿಗೆ ಎಲ್ಲವನ್ನ ಕೊಟ್ಟಿತ್ತು, ಅವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಕೆಲವು ಶಕ್ತಿಗಳ ಮಾತು ಕೇಳಿ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಿಕೊಂಡಿದ್ದಾರೆ ಅವರು. ಇನ್ನು ಮುಂದಿನ ದಿನಗಳಲ್ಲಿ ಬಿಜೆಪಿ ಸೇರ್ತಾರೋ ಇಲ್ಲವೋ ಎಂಬುದು ಕೂಡ ಗೊತ್ತಿಲ್ಲ. ಆದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸ್ಪೀಕರ್ ಅವರಿಗೆ ಈಗಾಗಲೇ ದೂರನ್ನ ನೀಡಿದ್ದಾರೆ. ಅದರ ವಿಚಾರಣೆ ಬಾಕಿ ಇದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ, ಹೀಗಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥದ್ದರ ಬಗ್ಗೆ ಸ್ಪೀಕರ್ಗೆ ನಮ್ಮ ನಾಯಕರು ಅವರ ಗಮನಕ್ಕೂ ತಂದಿದ್ದಾರೆ. ಹೀಗಾಗಿ ಸ್ಪೀಕರ್ ತಕ್ಕ ಒಂದು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ನನಗೆ ಭರವಸೆ. ಅದು ಡಿಸ್ಕ್ವಾಲಿಫಿಕೇಶನ್ ಆಗಿದ್ದ ನಂತರ ಅವರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗುದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಅವರಿಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಕೊನೆ ಹಂತದವರೆಗೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇನೆ. ಆದರೂ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಗೆ ಬೆಂಗಳೂರು ನಗರ ಜಿಲ್ಲಾ ಪದಾಧಿಕಾರಿಗಳು ಆಯ್ಕೆ ಹಾಗೂ ಸದಸ್ಯತ್ವ ಯಲಹಂಕ ತಾಲೂಕಿನ ಮೈಲನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿತ್ತು. ಅದರ ಸಣ್ಣ ವರದಿ ನಿಮ್ಮ ಮುಂದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣ ಸ್ವಾಮಿ ಸಮ್ಮುಖದಲ್ಲಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಡಾಕ್ಟರ್ ನರೇಂದ್ರ ಕುಮಾರ್ ನೇತೃತ್ವದಲ್ಲಿ ಹಲವಾರು ರೈತರಿಗೆ ಹಸಿರು ಶಾಲನ್ನ ಹಾಕುವ ಮೂಲಕ ಸದಸ್ಯತ್ವವನ್ನ ನೀಡಲಾಯಿತು. ನಮ್ಮ ಸಮಾಜದಲ್ಲಿ ಅನೇಕ ರೈತ ಮುಖಂಡರುಗಳು ಯಾವುದೇ ರಾಜಕೀಯ ವ್ಯಕ್ತಿಗಳ ಸಹಾಯವನ್ನ ಪಡೆಯದೆ ಅವರುಗಳು ಜೀವನವನ್ನ ಸಾಗಿಸುತ್ತಿದ್ದಾರೆ. ಸಮಾಜದ ಎಲ್ಲಾ ಭಾಗಗಳಲ್ಲೂ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದು ಅವೆಲ್ಲವನ್ನ ಸರ್ಕಾರದ ಗಮನಕ್ಕೆ ತಂದು ಅದು ಬಗೆಹರಿಯದೇ ಇದ್ರೆ ಆ ಸಮಸ್ಯೆಗಳನ್ನ ನಮ್ಮ ಸಂಘ ಹೋರಾಟ ಮಾಡಿ ರೈತರಿಗೆ ಸಹಾಯವಾಗುವಂತೆ ಮಾಡ್ತೀವಿ. ಇಷ್ಟೇ ಅಲ್ಲದೆ ಇವತ್ತಿನ ದಿನದಲ್ಲಿ ಸಂಘಟನೆಗಳು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹಾದಿಯನ್ನ ನಡೆಯುವ ನಾವು ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಸದಾ ರೈತರ ನೋವು ನಲಿವಿಗೆ ಮುಡಿಪಾಗಿಟ್ಟು ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರು ನಗರ ಜಿಲ್ಲೆಯ ಕರ್ನಾಟಕ ರೈತ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮೈಲನಹಳ್ಳಿ ರಾಮಣ್ಣ ಮಾತನಾಡಿ, ನಾನು ಒಬ್ಬ ರೈತ ಕುಟುಂಬಕ್ಕೆ ಸೇರಿದವನಾಗಿದ್ದು ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಪಡೆದು ಈಗ ಮತ್ತೆ ರೈತ ಮಗನಾಗಿ ವ್ಯವಸಾಯವನ್ನ ಮಾಡ್ತಿದ್ದೀನಿ. ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದು ಅದನ್ನ ನಾನು ಸಹ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ. ಆದ್ರಿಂದಲೇ ನಾನು ಈ ರೈತ ಸಂಘಟನೆಗೆ ಸೇರಿ ಸದಾ ರೈತರಿಗಾಗಿ ಹಿತಾಸಕ್ತಿಗೆ ದುಡಿದು ಅವರಿಗೆ ನ್ಯಾಯವನ್ನ ದೊರಕಿಸ್ತೇನೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಬಣಗಳು ಅನ್ನೋರು ರಾಜಕಾರಣಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ನಾಮಿನೇಷನ್ ಮಾಡ್ತಾರೆ, ಮತ್ತೆ ನಾಮಿನೇಷನ್ ವಾಪಸ್ ಪಡಿತಾರೆ. ಗೆಲ್ಲಲಿ ಸೋಲ್ಲಿ ಅದನ್ನ ನಾವು ಫೇಸ್ ಮಾಡಬೇಕು. ಅಂದರೆ ಹಣಕ್ಕಾಗಿ ಕೆಲವರು ಈ ಥರ ಮಾಡ್ತಾ ಇರೋದು ನಾನು ಅಕ್ಷರಶಃ ಒಪ್ಕೊಂತೀನಿ. ಆದರೆ ನಾವು ಅನ್ನ ತಿನ್ನೋ ಕೆಲಸನೇ ಮಾಡಬೇಕು, ಅನ್ನ ತಿನ್ನಿಸುವಂಥ ಒಂದು ಸಂಘಟನೆನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಯಾವುದೇ ಸ್ವಾರ್ಥಕ್ಕಾಗಿ ನಾವು ಈ ಸಂಘಟನೆಯನ್ನು ಬಳಸ್ಕೊಳ್ಳೋದಿಲ್ಲ. ನಿಸ್ವಾರ್ಥದಿಂದ ನಮ್ಮ ಹೋರಾಟಗಳು ನಡೀತಾ ಇದೆ. ನಾನು ಒಂದು ಉದಾಹರಣೆಗೆ, ನಾನು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ರಾಜ್ಯಾಧ್ಯಕ್ಷನಾಗಿ ಇವತ್ತು ನಮ್ಮ ಕುಮಾರಣ್ಣವರ ಜಿಲ್ಲೆಯೊಳಗೆ 32 ಕೋಟಿ ಬಾಗೂರಿನೊಳಗೆ ನಾವು ಕೇಂದ್ರ ಸರ್ಕಾರದಿಂದ ಶಾಂಕ್ಷನ್ ಮಾಡಿಸಿದ್ದೀವಿ. ಧಾರವಾಡ ಜಿಲ್ಲೆ ಒಳಗೆ 2490 ಎಕರೆ ಸರ್ಕಾರದ ಅರಣ್ಯ ಒತ್ತುವರಿನ ಭೂಮಿನ ಅದು ಮಂಜೂರು ಮಾಡಿಸಿದ್ದೀವಿ. ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ 70 ವರ್ಷಗಳಿಂದ ಅಲ್ಲಿ ಒಂದು APMC ಯಾರ್ಡ್ ಇರಲಿಲ್ಲ, 23 ಎಕರೆ ಅಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಮೊನ್ನೆ ತಾನೇ ಇಡೀ ನಮ್ಮ ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯವರ ಬೆಂಬಲದೊಂದಿಗೆ ಇಡೀ ನಮ್ಮ ಗಡಿನಾಡು ಬಾಗೇಪಲ್ಲಿ ತಾಲೂಕು ಚೇಳೂರು ಹೋಬಳಿಗೆ ತಾಲೂಕು ಮಾಡಿಸಿದ್ದೀವಿ, ಹೊಸ ತಾಲೂಕು. ಪಾತ್ಪಾಳಿ ಹೋಬಳಿನಲ್ಲಿ 20 ಕೋಟಿ ಏನು ಗಂಟ್ಲು ಮಲ್ಲಮ್ಮ ದೇವಿ ಕಣಿವೆನಲ್ಲಿ ಒಂದು ಡ್ಯಾಮ್ಗೆ 20 ಕೋಟಿ ಹಣ ಬಿಡುಗಡೆಗಳು ಮಾಡಿಸಿದ್ದೀವಿ. ನಮ್ಮ ಹೋರಾಟ 16 ಜನಕ್ಕೆ ಅನುಕೂಲ ಆಗೋದು. ಎಲ್ಲೋ ಒಂದು BDO ಸೈಟ್ ಹತ್ರ ಹೋಗಿ ಕೂತ್ಕೊಳ್ಳೋದು, ಧರಣಿ ಮಾಡೋದು, ಅವರಿಂದ ಹಣ ಸುಲಿಗೆ ಮಾಡುವಂಥ ಸಂಘಟನೆಗಳು ನಮ್ದಲ್ಲ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ, ಮೀಡಿಯಾ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ ನಾನು ಒಂದು ಮನವಿ ಮಾಡ್ಕೊಂತೀನಿ. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ, ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷ ಉಮೇಶ್, ಜಿಲ್ಲಾ ರೈತ ಮುಖಂಡ ತಮ್ಮಯ್ಯ, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮುನೀಶಣ್ಣ ಅಂಜಿನಪ್ಪ, ಜಿಲ್ಲಾ ಮಹಿಳಾ ರೈತ ಮುಖಂಡರಾದ ವಿಜಯಲಕ್ಷ್ಮಿ, ಪಂಕಜ ಮತ್ತಿತರರು ಉಪಸ್ಥಿತರಿದ್ದರು. ರಾಧಾಕೃಷ್ಣ, ಜನತಾ ಟಿವಿ, ಯಲಹಂಕ. ಜೆಡಿಎಸ್ ಕಾಂಗ್ರೆಸ್ ಒಟ್ಟಾಗಿ ಫೈಟ್ ಮಾಡಿದ್ರೆ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬಹುದು. ಇಂದು ನಡೆದ ಸಭೆಯಲ್ಲಿ ಕೂಡ ಒಮ್ಮತದ ಬಗ್ಗೆ ಚರ್ಚೆಯಾಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಸೀಟು ಹಂಚಿಕೆ ಅಂತಿಮವಾಗಲಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ನಡೆದ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಸಭೆಯ ನಂತರ ಮಾತನಾಡಿದ ಅವರು, ಇಂದಿನ ಸಭೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾತುಕತೆ ನಡೆದಿದೆ. ಉತ್ತಮ ನಿರ್ಧಾರ ಕೈಗೊಳ್ಳುವಲ್ಲಿ ನಾವು ಸಫಲರಾಗಿದ್ದೇವೆ. ಕೋಮುವಾದಿ ಬಿಜೆಪಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಡುವ ನಿಟ್ಟಿನಲ್ಲಿ ನಾವು ಇಂದು ಕೂಡ ಒಂದು ಫಲಪ್ರದ ಮಾತುಕತೆಯನ್ನ ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ನಡುವೆ ಅಂತಿಮ ಹಂತದ ಮಾತುಕತೆ ನಡೆಯಲಿದೆ. ಅದಾದ ಬಳಿಕ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಲಿದೆ ಅಂತ ತಿಳಿಸಿದ್ದಾರೆ. ಇವರ ಮಧ್ಯೆ ಒಂದು ಮೀಟಿಂಗ್ ಆಗಿದೆ ಈಗಾಗಲೇ. ಅವರು ಆ ಮೀಟಿಂಗ್ನಲ್ಲಿ ಅವರು ಎಲ್ಲೆಲ್ಲಿ ನಿಲ್ಲಲಿಕ್ಕೆ ಇಚ್ಛೆ ಇದೆ ಆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಇಲ್ಲಿ ಗೆಲ್ಲಬೇಕು, ಲೆಟಸ್ ಗೋ ಬೈ ದಿ ನಂಬರ್ಸ್ ಅನ್ನೋದು ಒಂದು ಚರ್ಚೆ ಮಾಡಿದ್ದೀವಿ. ಗೆಲ್ಲೋದು ಇಬ್ಬರು ಸೇರಿದ್ರೆ ಯಾವಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ, ಮತ್ತು ಯಾರು ಬೆಟರ್ ಕ್ಯಾಂಡಿಡೇಟ್ಗಳಿದ್ದಾರೆ, ಈ ಥರದವೆಲ್ಲ ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ, ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಒಳ್ಳೆ ವಾತಾವರಣದಲ್ಲಿ ನಡೆದಿದೆ, ಕಾರ್ಡಿಯಲ್ ಆಗಿತ್ತು. ವಿ ಆರ್ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ, ಗೊತ್ತಾಯ್ತಾ? ಭಾಳ ಒಳ್ಳೆ ಚರ್ಚೆ ಆಗಿದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅಂತಿಮ ರೂಪ ಕೊಡ್ತೀವಿ. ಯಾರು ಹೇಳಿದವ್ರು ನಿಮಗೆ ನಂಬರ್ ಇಲ್ಲ ಅಂತ ಹೇಳಿದ್ರು? ಪುನಃ ಯಾಕಪ್ಪ? ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕ ಉಮೇಶ್ ಜಾಧವ್ ಗುಡ್ ಬೈ ಹೇಳಿದ್ದು ಅವರು ಮಾತ್ರವಲ್ಲ, ಬರುವ ದಿನಗಳಲ್ಲಿ ಇನ್ನೂ ಅನೇಕ ನಾಯಕರು ಬಿಜೆಪಿ ಸೇರಬಹುದು. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಹೇಳಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕರು, ಮಾಜಿ ಶಾಸಕರು, ನಾಯಕರು ಯಾರಾದರೂ ಬಿಜೆಪಿ ಸೇರಬಹುದು. ಮತ್ತಷ್ಟು ನಾಯಕರು ಬಿಜೆಪಿಗೆ ಬರಲಿದ್ದಾರೆ ಎನ್ನುವ ಮೂಲಕ ಆಪರೇಷನ್ ಕಮಲ ಮುಗಿದಿಲ್ಲ ಎಂದು ಪರೋಕ್ಷ ಸಂದೇಶವನ್ನ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ನೀಡಿದ್ದಾರೆ. ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ ಅಂತ ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಸಮಾಧಾನಗಳು ವ್ಯಕ್ತ ಆಯಿತು, ಹೊಡೆದಾಟ ಆಯಿತು. ಅಂತ ನಿಭಾಯಿಸ್ಲಿಕ್ಕೆ ಆಗದೇ ಇರುವಂಥವ್ರು ಅನಗತ್ಯವಾಗಿ ಬಿ ಜೆ ಪಿ ಮೇಲೆ ಇಡಬೇಕು. ಹೌದು, ಆಲ್ಟರ್ನೇಟಿವ್ ಪಾರ್ಟಿ ಬಿ ಜೆ ಪಿನೇ. ಇವತ್ತು ದೇಶದಲ್ಲಿ ಭಾರತದ ಕೀರ್ತಿಯನ್ನು ಎತ್ತಿಡಿದಿರ್ತಕ್ಕಂಥ ಮತ್ತು ದೇಶದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಪಕ್ಷ ಅಂತ ಹೇಳಿದರೆ ಬಿ ಜೆ ಪಿ. ಸಹಜವಾಗಿ ಒಬ್ಬ ರಾಜಕಾರಣಿಗೆ ಯೋಚನೆ ಬಂದೇ ಬರುತ್ತೆ. ಅಭಿವೃದ್ಧಿ ಮಾಡೋಕ್ಕೆ ಶಾಸಕನಿಗೆ ಅನುದಾನ ಸಿಗದೆ ಇದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಅವರು ಬಿ ಜೆ ಪಿಗೆ ಬರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಇವರಿಬ್ಬರು ಒಂದಾದ್ಮೇಲೆ ಉಳಿದಿರೋದು ನಮ್ಮ ಪಾರ್ಟಿನೇ. ಸಹಜವಾಗಿ ಯೋಚನೆ ಬಂದೇ ಬರುತ್ತೆ ಎಲ್ಲರಿಗೂ. ಖರ್ಗೆ ಅವರು ಇರ್ಬೋದು, ಅದೂ ಇರ್ಬೋದಲ್ಲ. ಖರ್ಗೆ ಅವ್ರ ವರ್ತನೆಯಿಂದ ಅಸಮಾಧಾನಗೊಂಡು ಬಂದಿರ್ಬೋದು. ಅವ್ರಿಗಿನ ಒಳಗಿನ ಪಾರ್ಟಿ ಇಂಟರ್ನಲ್ ಮ್ಯಾಟರ್ ಇದು. ಅದಕ್ಕಿದ್ದಂಗೆ ದಿನೇಶ್ ಗುಂಡೂರಾವ್ ಅವರು ಇವತ್ತು ಖರ್ಗೆ ಅವರು ಹೊಗಳಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ಉಮೇಶ್ ಜಾಧವ್ ಆಚೆ ಹೋದ್ಮೇಲೆ ಇಡೀ ದಿವಸ ಏನು ಮಾಡ್ತಿದ್ರು, ಸಮಾಧಾನ ಏನು ಮಾಡ್ತಿದ್ರು ಅದನ್ನ ಉಮೇಶ್ ಜಾಧವ್ ಅವ್ರನ್ನೇ ಕೇಳಿ. ಸೊ ಹಂಗಾಗಿ ಅವರೊಳಗಿನ ಹುಳುಕನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಬಿ ಜೆ ಪಿ ಮೇಲೆ ಆರೋಪ ಮಾಡೋದು ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷಗಿರಿಗೆ ಒಳ್ಳೆಯದು. ಕಂಟೆಸ್ಟ್ ಮಾಡಲು ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಗೊತ್ತಿಲ್ಲ. ಬರೋ ದಿನಗಳಲ್ಲಿ ಇನ್ನೇನು ಬೆಳವಣಿಗೆಗಳು ಆಗ್ಬೋದು. ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕೇಂದ್ರದ ಮಾಜಿ ಸಚಿವ ವೈ ಧನಂಜಯ್ ಕುಮಾರ್ ವಿಧಿವಶರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ. 1983ರಲ್ಲಿ ಬಿಜೆಪಿಯಿಂದ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದ ಅವರು 1991ರಿಂದ 2004ರ ಅವಧಿಯಲ್ಲಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಕೇಂದ್ರ ನಾಗರಿಕ ವಿಮಾನಯಾನ ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಅದಲ್ಲದೆ ಜವಳಿ ಸಚಿವರಾಗಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ಬಿಎಸ್ ಯಡಿಯೂರಪ್ಪನವರು ಈ ಹಿಂದೆ ಪಕ್ಷ ತೊರೆದು ಕೆಜೆಪಿ ಕಟ್ಟಿದಾಗ ಅವರೊಂದಿಗೆ ಕೂಡ ಹೆಜ್ಜೆಯನ್ನ ಹಾಕಿದ್ರು. ಚಿತ್ರರಂಗ ಮತ್ತು ರಾಜಕೀಯ ವ್ಯಕ್ತಿಗಳ ಪರಿಚಯವಿದೆ ಎಂದು ಹೇಳಿಕೊಂಡು ವಿಧಾನಸೌಧದಲ್ಲಿ ಶೂಟಿಂಗ್ ಟೆಂಡರ್ ಕೊಡಿಸುವುದಾಗಿ ವಂಚಿಸ್ತಾ ಇದ್ದ ಕತರ್ನಾ ಕುಟುಂಬವೊಂದರ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅನುರಾಗ್ ರಾಜೇಶ್, ಸತ್ಯಭಾಮ ಮತ್ತು ಚಂದನ ಎಂಬುವವರ ವಿರುದ್ಧ ಗಗನ್ ಡಿಜಿಟಲ್ ಫೋಟೋ ಲ್ಯಾಬ್ ಮಾಲೀಕ ಭಾಸ್ಕರ್ ನೈಕರ್ ಎಂಬುವವರು ವಂಚನೆ ದೂರು ದಾಖಲನ್ನ ಮಾಡಿದ್ದಾರೆ. ಇನ್ನು ಆರೋಪಿ ರಾಜೇಶ್, ವಿಧಾನಸೌಧದಲ್ಲಿ ನನಗೆ ಸ್ವಂತ ರೂಮ್ ಇದೆ, ಚಿತ್ರರಂಗ ಮತ್ತು ಹಲವಾರು ಘಟಾನುಘಟಿ ರಾಜಕಾರಣಿಗಳ ಪರಿಚಯವಿದೆ, ಅವರ ಮೂಲಕ ವಿಧಾನಸೌಧದಲ್ಲಿ ಶೂಟಿಂಗ್ ಮಾಡಲು ಅವಕಾಶ ಕಲ್ಪಿಸಿಕೊಡುವುದಾಗಿಯೂ ಟ್ಯೂಬ್ ಶಾಟ್ ಮೂವಿ ಮಾಡೋದಾಗಿ ಜನರನ್ನ ವಂಚಿಸ್ತಾ ಇದ್ರು. ಇದು ಮೊದಲು ಸಣ್ಣ ಪ್ರಮಾಣದ ಚಿತ್ರದ ಮೂಲಕ ಶೂಟಿಂಗ್ ಫೋಟೋಗ್ರಫಿ ಆರ್ಡರ್ ಕೊಟ್ಟಿದ್ರು. ಇದನ್ನೇ ನಂಬಿಕೊಂಡ ಗಗನ್ ಡಿಜಿಟಲ್ ಮಾಲೀಕ ಭಾಸ್ಕರ್ ನೈಕರ್ ಎಂಬುವರಿಂದ ಶೂಟಿಂಗ್ ಆರ್ಡರ್ ಕೊಡಿಸುವುದಾಗಿ 8 ಲಕ್ಷ ಪಡೆದುಕೊಂಡಿದ್ದು ಅಂತ ವಂಚಿಸ್ತಾ ಇದ್ದಾರೆ. 40 ದಿನಗಳಲ್ಲಿ 60 ಲಕ್ಷದ ಪ್ರಾಜೆಕ್ಟ್ ಕೊಡಿಸುವುದಾಗಿ ವಂಚಿಸಿದ್ದ ರಾಜೇಶ್ ಶೂಟಿಂಗ್ಗೆ ಯಾವುದೇ ಅನುಮತಿ ಕೊಡಿಸದಿದ್ದಾಗ ಅನುಮಾನಗೊಂಡ ಭಾಸ್ಕರ್ ಅವರು ಆರೋಪಿಗಳ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಕೆಆರ್ಪುರ ಕ್ಷೇತ್ರದ ಹೊರಮಾವು ಗ್ರಾಮದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಕಾಶೇಶ್ವರ ದೇವಾಲಯದ ಆವರಣದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಹಾಗೂ 51 ದೇವರುಗಳ ಉತ್ಸವ ಮಾಡುವ ಮೂಲಕ ಅದ್ದೂರಿಯಾಗಿ ಶಿವರಾತ್ರಿಯನ್ನ ಆಚರಿಸಲಾಯಿತು. ಹೊರಮಾವು ಗ್ರಾಮದ ಇತಿಹಾಸ ಪ್ರಸಿದ್ಧ ಕಾಶೇಶ್ವರ ದೇವಾಲಯದಲ್ಲಿ ವಿವಿಧ ರೀತಿಯ ಲಿಂಗಗಳು, ವೆಂಕಟೇಶ್ವರ ಸ್ವಾಮಿ, ಯಲ್ಲಮ್ಮ, ಅಣ್ಣಮ್ಮ, ಗಂಗಮ್ಮ ದೇವರುಗಳು ಸೇರಿದಂತೆ 51 ದೇವರುಗಳ ಉತ್ಸವ ನಡೆಸುವ ಮೂಲಕ ವಿಶೇಷವಾಗಿ ಶಿವರಾತ್ರಿಯನ್ನ ಆಚರಿಸಲಾಯಿತು. ಬೆಳಗ್ಗೆ 6 ಗಂಟೆಯಿಂದ ಪುಣ್ಯಾಹ ನವಗ್ರಹ ಪೂಜೆ, ನವಗ್ರಹ ಹೋಮ, ಗಣಪತಿ ಪೂಜೆ, ಗಣಪತಿ ಹೋಮ ಹಾಗೂ 21 ಕಳಶ ಪ್ರತಿಷ್ಠಾಪನೆ ಮೂಲಕ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ, ಸೂರ್ಯೋದಯ ಪೂಜೆ, ಶಿವರುದ್ರಾಭಿಷೇಕ, ಬಿಲ್ವಾರ್ಚನೆ, ಮಹಾ ನೈವೇದ್ಯ, 10:35ಕ್ಕೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಸುಮಾರು 35 ವರ್ಷಗಳಿಂದ ಅವಿರತವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಯುತ್ತಿರತಕ್ಕಂತಹ ಮಹಾಶಿವರಾತ್ರಿಯ ಈ ಸುಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಇರುವಂತಹ ಸಮಸ್ತ ಜೀವಿಗಳಿಗೆ ಮಂಗಲ ಉಂಟಾಗಲಿ ಎಂಬಂತಹ ಶುಭ ಆಶೀರ್ವಾದಗಳನ್ನು ಆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಗ್ರಾಮದ ಎಲ್ಲ ಬಂಧು ಬಾಂಧವರಿಂದ ಒಡಗೂಡಿಕೊಂಡು ಶ್ರೀಯುತ ಚಿಕ್ಕಪುಳ್ಳಪ್ಪನವರ ಕುಟುಂಬದವರಾದಂತಹ ಸಮಸ್ತ ವಿಧವಾದಂತಹ ಗ್ರಾಮದ ಮುಖಂಡರು ಈ ಮಹಾಯಜ್ಞದಲ್ಲಿ ಪಾಲ್ಗೊಂಡಿರ್ತಾರೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಸುಮಾರು 3 ದಿವಸಗಳ ಕಾಲ ಅವಿರತವಾಗಿ ಅನ್ನದಾನ ಸೇವೆ, ವಿಶೇಷವಾದಂತಹ ಪುಷ್ಪ ಫಲ ಅಲಂಕಾರಗಳನ್ನು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿಯರ ಸನ್ನಿಧಿಯಲ್ಲಿ ಆ ಸ್ವಾಮಿಯ ಪಾದ ಕಮಲಗಳಿಗೆ ಸಮರ್ಪಣಾ ಭಾವದಿಂದ ಸಮರ್ಪಣೆ ಮಾಡಿರ್ತೇವೆ. ಈ ಮಹಾಯಜ್ಞದ ಮುಖ್ಯವಾದಂತಹ ಉದ್ದೇಶ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಎಂಬಂತಹ ಋಷಿವಾಣಿಯಂತೆ ಇಡೀ ಪ್ರಪಂಚಕ್ಕೆ ಮಂಗಲ ಉಂಟಾಗಲಿ. ಪ್ರತಿ ವರ್ಷವೂ ಹೊರಮಾವು ಗ್ರಾಮದಲ್ಲಿ ವಿಶೇಷವಾಗಿ ಶಿವರಾತ್ರಿ ಹಬ್ಬವನ್ನ ಆಚರಿಸುವುದರಿಂದ ಸುತ್ತಮುತ್ತಲಿನ ಕಲ್ಕೆರೆ, ರಾಮಮೂರ್ತಿ ನಗರ, ಜಯಂತಿ ನಗರ, ಅಕ್ಷಯ ನಗರ, ಬಂಜಾರ ಲೇಔಟ್, ಕನಕ ನಗರ, ಚನ್ನಸಂದ್ರ, ಕಲ್ಯಾಣ ನಗರ, ಬಾಣಸವಾಡಿ, ಹೆಣ್ಣೂರು ಸೇರಿದಂತೆ 150 ಊರುಗಳಿಂದ 100 ಭಕ್ತರು ಇಲ್ಲಿಗೆ ಭೇಟಿ ನೀಡಿ ದೇವರುಗಳ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಭಕ್ತಾದಿಗಳು ಸರ್ ಏನೇನು ಮಾಡಿದ್ರು ಅವ್ರಿಗೋಸ್ಕರ ಏನೇನು ಮಾಡಿದ್ದೀರಾ? ವ್ಯವಸ್ಥೆಗಳು ಪ್ರಸಾದ ಮಾಡಿದ್ದೀವಿ, ಅವರಿಗೆ ಒಂದು ಸನ್ಮಾನ ಅನ್ನೋದು ಇರುತ್ತೆ. ನಮ್ಮ ಹೆಸರು ಪ್ರತಾಪ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಟ್ಟಾರೆ ಇದು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಎಲ್ಲೆಡೆ ಶಿವನ ಜಪ ಮಾಡ್ತಾ ಇರುವುದು ಸರ್ವೇ ಸಾಮಾನ್ಯವಾಗಿದ್ರೆ ಹೊರಮಾವು ಗ್ರಾಮದಲ್ಲಿ ಶಿವನ ಜೊತೆ ದೇವತೆಗಳ ದರ್ಶನದ ಭಾಗ್ಯ ಕಲ್ಪಿಸಿದ್ದು ಭಕ್ತರಿಗೆ ಒಂದೇ ಸೂರಿನಡಿ ಇಷ್ಟ ದೇವರುಗಳ ದರ್ಶನ ಭಾಗ್ಯ ಪಡೆಯುವಂತಾಗಿದ್ದು ವಿಶೇಷವಾಗಿತ್ತು. ಹೊರಮಾವು ಜಿಲ್ಲಾ ನ್ಯಾಯಾಂಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಲೋಕೋಪಯೋಗಿ ಇಲಾಖೆ ಮತ್ತು ದೇವನಹಳ್ಳಿ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣದ ಶಂಕುಸ್ಥಾಪನೆ ನಡೆಯಿತು. ಅದರ ಸಣ್ಣ ವರದಿ ನಿಮ್ಮ ಮುಂದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಹೊರವಲಯ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಸುಮಾರು 70 ಕೋಟಿ ವೆಚ್ಚದ ಭವ್ಯವಾದ ನ್ಯಾಯಾಲಯದ ಸಂಕೀರ್ಣಕ್ಕೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಶಂಕುಸ್ಥಾಪನೆ ನೆರವೇರಿಸಿದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಮಾತನಾಡಿ, ದೇವನಹಳ್ಳಿ ಪಟ್ಟಣದಲ್ಲಿ ನೂತನ ನ್ಯಾಯಾಲಯಗಳ ಸಂಕೀರ್ಣದ ಈ ಪ್ರದೇಶ ಉತ್ತಮವಾಗಿದೆ. ಇಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ಕಟ್ಟಡದಿಂದ ಎಲ್ಲರಿಗೂ ಅನುಕೂಲಕರವಾಗಲಿದೆ. ದೇವನಹಳ್ಳಿ ವಕೀಲರ ಸಂಘ ಇಂತಹ ಜಾಗವನ್ನು ಪಡೆದಿರುವುದು ಶ್ಲಾಘನೀಯ. ಆದಷ್ಟು ಬೇಗ ಕಟ್ಟಡ ಕಾಮಗಾರಿಯನ್ನ ಪ್ರಾರಂಭಿಸಿ ವಿಶಾಲವಾದ ಭವನ ನಿರ್ಮಿಸಿ ಅಂತ ಶುಭ ಹಾರೈಸಿದ್ರು. ಎಲ್ಲರ ಶ್ರಮ ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಇದು ನೀವು ಮನೆ ಕಟ್ಟಬೇಕಾದ್ರೆ ನೋಡಿದ್ವಿ, ಪ್ರತಿ ದಿವಸ ಹಗಲು ರಾತ್ರಿ ಅಲ್ಲೇ ಹೋಗ್ತೀವಿ, ಸಾಕಾದ್ರು ಅಲ್ಲೇ ನಾವು ಮಾಡ್ತೀವಿ. ಎಷ್ಟೋ ನಾವು ನ್ಯಾಯ, ಈಗ ನಾವು ಧಾರವಾಡ ಗುಲ್ಬರ್ಗದಲ್ಲಿ ನ್ಯಾಯ ಬೆಳಿಗ್ಗೆ ಅಲ್ಲಿ ಇರ್ತಾ ಇದ್ದೀವಿ. ಪ್ರತಿ ಒಂದೊಂದು ಇಂಚಿಂಚು ಜಾಗವನ್ನು ಕೂಡ ಅವರದಲ್ಲಿ ಹಳದು ನೋಡ್ತಾ ಇದೆ. ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಸೂಪರ್ವಿಷನ್ ಇತ್ತು. ಏನಕ್ಕೆ ಇವತ್ತು ನ್ಯಾಯಮೂರ್ತಿ ಎನ್ ಕೆ ಪಾಟೀಲ್ ಅವರು ಡೆಮಿಟ್ ಆಗಿದ್ದಾರೆ, ಇಲ್ಲಿಂದ ರಿಟೈರ್ಡ್ ಆಗಿದ್ದಾರೆ, ಮತ್ತೊಂದು ಜವಾಬ್ದಾರಿ ಇದೆ. ಆದರೆ ಅವರು ಏನೊಂದು ಜವಾಬ್ದಾರಿ ಮುಂದೆ ಬರಬೇಕು, ಯಾರಿಗಾದ್ರೂ ಕೂಡ ತುಂಬ ಚೆನ್ನಾಗಿರ್ಬೇಕು ಅಂತ ಕನಸಿತ್ತಲ್ಲ, ಅದರ ಪೂರಕವಾಗಿ ಧಾರವಾಡ ಗುರುಬಾರ್ದು ಭಾಳ ಸುಸಜ್ಜಿತವಾದಂಥ ಗಟ್ಟಿಮುಟ್ಟಾದಂಥ ಕಟ್ಟಡ ಬಂದಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀಮತಿ ಬಿವಿ ನಾಗರತ್ನ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆಡಳಿತ ದೇವನಹಳ್ಳಿ ಸಮೀಪದಲ್ಲೇ ಇರುವುದರಿಂದ ಮುಂದೆ ಇದು ಜಿಲ್ಲಾ ಕೇಂದ್ರವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಇಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕಟ್ಟಡದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು, ವಕೀಲರ ಚೇಂಬರ್, ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿ ಒಳಗೊಂಡಂತೆ ಭವ್ಯವಾಗಿರುವಂತೆ ನೋಡಿಕೊಳ್ಳಬೇಕು. ಎಲ್ಲರಿಗೂ ಅನುಕೂಲವಾಗುವಂತೆ ಈ ಸಂಕೀರ್ಣ ಸುಸಜ್ಜಿತವಾಗಿ ನಿರ್ಮಿಸಿದ್ರೆ ಒಳ್ಳೆಯದು ಅಂತ ತಿಳಿಸಿದ್ರು. ಮುಖ್ಯ ನ್ಯಾಯಾಧೀಶರು ಒಂದು ಹೊಸ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಾನು ನಿಮಗೆ ಕೊಡುವ ಭರವಸೆ ಅಷ್ಟೇ, ಆ ಜವಾಬ್ದಾರಿಯನ್ನು ಶೀಘ್ರವಾಗಿ ಹಾಗೂ ಒಳ್ಳೆ ರೀತಿಯಲ್ಲಿ ನೆರವೇರಿಸುತ್ತೇನೆ. ಒಳ್ಳೆ ಕಟ್ಟಡ ಬರುವ ಹಾಗೆ ಶ್ರಮಿಸುತ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಕೋಆಪರೇಷನ್, ಸಹಕಾರ ಬೇಕು. ಅದು ನಾನು ಒಬ್ಬಳೇ ಮಾಡೋ ಕೆಲಸ ಅಲ್ಲ. ಎಲ್ಲ ಡಿಪಾರ್ಟ್ಮೆಂಟಿಂದ, ಎಲ್ಲ ವಕೀಲರಿಂದ, ಎಲ್ಲ ಅಧಿಕಾರಿಗಳಿಂದ ಸಹಕಾರ ಬೇಕು. ಅದಲ್ಲದೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ಸಹಕಾರ ಬೇಕು. ಆ ಸಹಕಾರವನ್ನು ನಾನು ಕೇಳಿಕೊಳ್ತಾ ನಾನು ಹೇಳೋದಿಷ್ಟೇ, ಮುಂದೆ ದೇವನಹಳ್ಳಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆಗ್ಬೋದು, ಅದಕ್ಕೆ ತಕ್ಕ ಹಾಗೆ ನಾವು ಕಟ್ಟಡ ಕಟ್ಟಬೇಕು ಅಂತ ನಾನು ಒಂದು ಯೋಚನೆ ಮಾಡಿದ್ದೇನೆ. ಇವತ್ತು ಏನು ನಮಗೆ ನೀಡಿದೆ ಅದಕ್ಕೆ ನಾವು ಕಟ್ಟಡ ಕಟ್ಟುವಾಗಿಲ್ಲ. ಇನ್ನು 25 ವರ್ಷ, 50 ವರ್ಷಕ್ಕೆ ಏನು ನೆಸೆಸಿಟಿ ಆಗುತ್ತೆ ಅದನ್ನು ನೋಡ್ಕೊಂಡು ನಾವು ಕಟ್ಟಡ ಕಟ್ಟಬೇಕು. ಈ ವೇಳೆ ಸಂಸದ ವೀರಪ್ಪ ಮೊಯ್ಲಿ, ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಅಧಿವಕ್ತರಾದ ಎಎಸ್ ಪೊನ್ನಪ್ಪ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕೃಷ್ಣ ಭಟ್, ಅಪರ ನ್ಯಾಯಾಧೀಶರಾದ ಎಂಎನ್ ಸಂಶಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಿಲೀಪ್ ಕುಮಾರ್, ಪ್ರಧಾನ ನ್ಯಾಯಾಧೀಶರಾದ ಮಂಜುಳಾ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಎಸ್ ಹರೀಶ್, ದೇವನಹಳ್ಳಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಪ್ರಭಾಕರ್ ಸೇರಿದಂತೆ ತಾಲೂಕಿನ ವಕೀಲರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ 10 ಕಿಲೋಮೀಟರ್ ಮ್ಯಾರಥಾನ್ 2019 ಹಮ್ಮಿಕೊಳ್ಳಲಾಗಿತ್ತು. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಸಮಾರಂಭಕ್ಕೂ ಮುನ್ನ ತಾಲೂಕಿನ ಮುಳ್ಳಹಳ್ಳಿ ಕ್ರಾಸ್ನಿಂದ ಆರೋಹಳ್ಳಿ ದಂಡಿಕಾನಹಳ್ಳಿ ಮಾರ್ಗವಾಗಿ ವಿಜಯಪುರದವರೆಗೆ ಮ್ಯಾರಥಾನ್ ಓಟವನ್ನ ಏರ್ಪಡಿಸಲಾಗಿತ್ತು. 16 ವರ್ಷ ಮೇಲ್ಪಟ್ಟ ಪುರುಷರಿಗೆ 10 ಕಿಲೋಮೀಟರ್ ಓಟ, ಮಹಿಳೆಯರಿಗೆ 5 ಕಿಲೋಮೀಟರ್ ಓಟ ಹಾಗೂ 16 ವರ್ಷ ಒಳಗಿನ ಬಾಲಕರಿಗೆ 5 ಕಿಲೋಮೀಟರ್ ಓಟ, ಬಾಲಕಿಯರಿಗೆ 3 ಕಿಲೋಮೀಟರ್ ಓಟವನ್ನ ಏರ್ಪಡಿಸಿದ್ದು, ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನ ನೀಡಿದರು. ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, 4 ವರ್ಷದ ಅವಧಿಯಲ್ಲಿ ಮೊದಲನೆಯದಾಗಿ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟ ಮತ್ತು ಒಲಿಂಪಿಕ್ನಲ್ಲಿ ಸ್ಪರ್ಧಿಸಿ ಚಿನ್ನದ ಪದಕ ಗಳಿಸಿಕೊಡುವ ಕನಸು, ಆಸೆ ನನ್ನದಾಗಿತ್ತು. ಇದರಲ್ಲಿ ಯಾವ ರಾಜಕೀಯ ಇನ್ಫ್ಲೂಯೆನ್ಸ್ ನಡೆದಿಲ್ಲ. ಕ್ರೀಡಾಪಟುಗಳ ಪ್ರತಿಭೆಗೆ ತಕ್ಕ ಮನ್ನಣೆ ಕೊಡುವ ಜವಾಬ್ದಾರಿ ನನ್ನದು. ಪೋಷಕರು ಮಕ್ಕಳನ್ನ ಚೆನ್ನಾಗಿ ಓದಿ ಎನ್ನುವ ಒತ್ತಾಯ ಮಾಡ್ತೀರಾ, ಅವರನ್ನ ಕ್ರೀಡೆಗಳಲ್ಲೂ ತೊಡಗೋಕೆ ಪ್ರೋತ್ಸಾಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ಅಂತ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮುತ್ತಪ್ಪ ರೈ ತಿಳಿಸಿದ್ರು. ಕ್ರೀಡಾಪಟುಗಳಿಗೆ ಸಹಾಯವಾಗುವುದು ಅಂತ ಹೇಳುವ ಆತ ನಂಬಿಕೆಯಿಂದಾಗಿ ಯುನಾನಿಮಸ್ ಆಗಿ ನನ್ನನ್ನು ಆರಿಸಿದ್ದಾರೆ. ಆ ಒಂದು ಆರಿಸಿದಕ್ಕೆ ಯಾವುದೇ ಚ್ಯುತಿ ಬರೋದಾಗಿ ನಾನು ತುಂಬ ಕನಸುಗಳನ್ನು ಇಟ್ಟುಕೊಂಡು ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ವಹಿಸಿಕೊಂಡಿದ್ದೇನೆ. ಸುಮಾರು 4 ವರ್ಷ ಅವಧಿ ಇರುವಂತ ಈ ಪದವಿ ನನ್ನ ಕನಸುಗಳು ಏನಿದೆ ಅಂದ್ರೆ ಗ್ರಾಮೀಣ ಮಟ್ಟದಿಂದ ಕ್ರೀಡಾಪಟುಗಳನ್ನು ಆರಿಸಿ ತಾಲೂಕು ಮಟ್ಟಕ್ಕೆ ತಂದು ಅಲ್ಲಿಂದ ಡಿಸ್ಟ್ರಿಕ್ಟ್ಗೆ ತಂದು ಸ್ಟೇಟ್ ಲೆವೆಲ್ಗೆ ತಂದು ಈ ದೇಶಕ್ಕೆ ತಂದು ಅಲ್ಲಿಂದ ಒಲಿಂಪಿಕ್ ಗೋಲ್ಡ್ ಮೆಡಲ್ ತೆಗೊಳ್ಳುವವರೆಗೆ ನಾನು ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಸೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯ ಇರೋದಿಲ್ಲ, ಯಾರು ಮುಂದೆ ಬರ್ತಾರೆ ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಆರಿಸುವುದು ನನ್ನ ಕರ್ತವ್ಯ. ಇಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ, ನೀವೆಲ್ಲರೂ ಸಹಕರಿಸಬೇಕು. ಇವತ್ತಿನ ಈ ಸಮಾಜದಲ್ಲಿ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ಓದಿಸಿ ಅವರ ತಲೆಯನ್ನು ಹಾಳು ಮಾಡಿಬಿಟ್ಟಿದ್ದೀರಾ. ದಯವಿಟ್ಟು ಅವರಿಗೆ ಸ್ವಲ್ಪ ಕ್ರೀಡಾ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳೋಕೆ ನೀವೆಲ್ಲರೂ ಸಹಕರಿಸಬೇಕು. ಅವಕಾಶ ವಂಚಿತ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರತಿಭೆಗೆ ಅನುಗುಣವಾಗಿ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡುವ ಯೋಜನೆಯ ಚಿಂತನೆ ಮಾಡಿದ್ದು, ಮನುಷ್ಯ ಎಂದಿನ ಒತ್ತಡದ ಜೀವನದಲ್ಲಿ ಆರೋಗ್ಯವಾಗಿರಬೇಕಾದ್ರೆ ಕ್ರೀಡೆಗಳಲ್ಲಿ ತೊಡಗಬೇಕು, ವ್ಯಾಯಾಮವನ್ನ ಮಾಡಬೇಕು. ಈ ದಿನ ನಡೆಸಿರುವ 10K ಮ್ಯಾರಥಾನ್ ಓಟ ಬಹುಮಾನ ಗೆಲ್ಲುವುದರ ಜೊತೆಗೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗೋಕೆ ನಿತ್ಯ ಪರಿಶ್ರಮ ಅಗತ್ಯ. ದಿನಕ್ಕೆ 1 ಗಂಟೆಯಾದರೂ ವ್ಯಾಯಾಮ ಮಾಡುವುದರಿಂದ ಮನುಷ್ಯ ಉಲ್ಲಾಸದಿಂದ ಇರ್ತಾನೆ, ಒತ್ತಡಗಳೆಲ್ಲ ದೂರವಾಗಿ ಆರೋಗ್ಯವಂತ ಜೀವನ ನಡೆಸೋಕೆ ಸಹಕಾರಿಯಾಗುತ್ತೆ ಅಂತ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಪ್ಪ ತಿಳಿಸಿದರು. ಇವತ್ತು ಅವಕಾಶ ವಂಚಿತ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪ್ರತಿಭೆಗೆ ಅನುಗುಣವಾಗಿ ಉತ್ತಮ ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅನ್ನುವ ಯೋಚನೆಯನ್ನ ಚಿಂತನೆಯನ್ನ ಮಾಡಿರುವಂತ ಸನ್ಮಾನ್ಯ ಶ್ರೀ ಮುತ್ತಪ್ಪರಾಯಣ್ಣನವರಿಗೆ ಜಯ ಕರ್ನಾಟಕ ಸಂಘಟನೆಯ ಎಲ್ಲ ನಮ್ಮ ರಾಜ್ಯ ಸಮಿತಿ ಹಾಗೂ ಎಲ್ಲ ಜಿಲ್ಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಈ ಮುಖಾಂತರ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ರಾಮಚಂದ್ರಯ್ಯ, ಹೊಸೂರು ಟಿ ರವಿ, ಜಗದೀಶ್ ಗೌಡ, ರೆಡ್ಡಹಳ್ಳಿ ಚೇತನ್ ಗೌಡ, ಮುನಿರಾಜು, ಪ್ರಕಾಶ್, ಹರೀಶ್ ಬಾಬು ಸೇರಿದಂತೆ ತಾಲೂಕಿನ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೆಂಗಳೂರಿನ ಸುಪ್ರಸಿದ್ಧ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಭಕ್ತಾದಿಗಳು ಸಾಲಾಗಿ ಬಂದು ಮಲ್ಲೇಶ್ವರನ ದರ್ಶನ ಪಡೆದು ಪುನೀತರಾದರು. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿಸಿರುವ ಮಲ್ಲೇಶ್ವರನ ಗುಡಿ ಇದಾಗಿದ್ದು, ಪ್ರಧಾನ ಗರ್ಭಗೃಹದಲ್ಲಿ ಮಲ್ಲೇಶ್ವರ ಸ್ವಾಮಿ ಹಾಗೂ ಎಡಭಾಗದ ಅಂಕಣದಲ್ಲಿ ಭ್ರಮರಾಂಬ ದೇವಿ ನೆಲೆಸಿದ್ದಾಳೆ. ಶಿವರಾತ್ರಿಯ ಅಂಗವಾಗಿ ಮುಂಜಾನೆಯಿಂದಲೂ ವಿಶೇಷ ಪೂಜೆ ಕೈಕರ್ಯಗಳು ನಡೆದವು. ಶಿವನನ್ನ ಆರಾಧಿಸುವ ಈ ದೇಗುಲದಲ್ಲಿ ನಂದೀಶ್ವರ ತೀರ್ಥವು ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಬಸವ ವಿಗ್ರಹವಿದ್ದು ಹಾಗೂ ಬಾಯಿಂದ ಸದಾಕಾಲ ನೀರು ಹರಿತಾ ಇರುತ್ತೆ. ಶಿವರಾತ್ರಿಯ ಅಂಗವಾಗಿ ಕಾಡುಮಲ್ಲೇಶ್ವರನಿಗೆ ರುದ್ರಾಭಿಷೇಕ, ಮಹಾಮಂಗಳಾರತಿ, ಜಲಾಭಿಷೇಕ, ರುದ್ರಪಾರಾಯಣ ನಡೆದಿದೆ. ಮೊಟ್ಟ ಮೊದಲನೇ ಬಾರಿಗೆ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಭಾಳ ಖುಷಿಯಾಗಿದೆ. ಈ ಭಾಗದಲ್ಲಿ ಓಡಾಡ್ತಿರೋಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತ್ಯೇಕವಾಗಿ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇನ್ಸಿಡೆಂಟ್ಲಿ ಇವಾಗ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಬಂದು ಈ ಕಾಡುಮಲ್ಲೇಶ್ವರನ ದರ್ಶನ ಮಾಡ್ಕೊಂಡಿದ್ದು ಭಾಳ ಖುಷಿ ತಂದಿದೆ. ಸುಮಾರು 450ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವುದನ್ನು ಅದರ ಅಧ್ಯಕ್ಷರು ಅಂತ ಈ ಸಂದರ್ಭ ಹೇಳಿಕೆ. ಸುಮಾರು 450 ವರ್ಷಗಳ ಹಿಂದೆ ಆಗಿದ್ದು, ಇದಕ್ಕೆ ಒಂದು ಚರಿತ್ರೆ ಇದೆ. ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟೂ ಸಹ ಒಳಪಟ್ಟಿದೆ. ಇದು ಯಾವುದೇ ಇದು ಮಾಡಕ ಇದು ಶಿವಾಜಿ ಮಹಾರಾಜರು ತಮ್ಮ ನಾನಾಜಿ. ಇದೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ.